ಮಲ್ಲಿಕಾರ್ಜುನ ಖರ್ಗೆ ಅವರು ಅದು ಇದನ್ನ ಮಾತಾಡಿದ್ದಾರೆ, ನನ್ನ ದಲಿತ ರಾಜಕಾರಣಿ ಅಂತ ಗುರುತಿಸ್ಬೇಡಿ, ದೊಡ್ಡ ಮಾತದು. ಮಾತೆತ್ತರೆ ಕಾಂಗ್ರೆಸ್ನವ್ರು ಬಹಳ ಜನ ದಲಿತರು ಹಿಂದುಳಿದರು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು, ಸಿದ್ದರಾಮಯ್ಯ ಅಂತ ಭಾಷಣ ಶುರು ಮಾಡ್ತದಂಗೆ ಅದು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು. ಯಾಕಪ್ಪ ಬಿಟ್ಕೊಡ್ಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಮೊನ್ನೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ಇತ್ತಲ್ಲ, ಒಂದ್ಸರಿ ನೀನ್ ಆಗಿದ್ರಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ರಾಜ್ಯದ ರಾಜಕಾರಣ ದೇಶದ ರಾಜಕಾರಣ ನಿನ್ನೆಯಿಂದ ಬದಲಾವಣೆ ಆಗಿದೆ ಅನ್ನಂತ ಮಾತು ಸಂತೋಷದಿಂದ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಎರಡೂ ಪಕ್ಷದ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಇಷ್ಟು ಸೌಹಾರ್ದವಾಗಿ ಮತ್ತು ಮಾರ್ಗದರ್ಶನ ಅಂತ ಭಾವಿಸಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಮಾತುಗಳನ್ನ ಇತ್ಲಾಗ ವಿಜೇಂದ್ರ ಅತ್ಲಾಗ ಕುಮಾರಸ್ವಾಮಿ ಇಬ್ಬರೂ ಕೂಡ ಅದನ್ನು ಸ್ವೀಕಾರ ಮಾಡಿದಾರಲ್ಲ, ಇದು ನಮ್ಮೆಲ್ಲರೂ ಸಂತೋಷ ಆಗಿದೆ. ಇದು ಕರ್ನಾಟಕ ರಾಜ್ಯದ ಭವಿಷ್ಯ ಕೂಡ ಹೌದು, ದೇಶದ ಭವಿಷ್ಯ ಕೂಡ ಹೌದು. ಇಷ್ಟು ಮಾತ್ರ ನಾನು ಹೇಳ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಅದು ಇದನ್ನ ಮಾತಾಡಿದ್ದಾರೆ, ನನ್ನ ದಲಿತ ರಾಜಕಾರಣಿ ಅಂತ ಗುರುತಿಸ್ಬೇಡಿ, ದೊಡ್ಡ ಮಾತದು. ಮಾತೆತ್ತರೆ ಕಾಂಗ್ರೆಸ್ನವ್ರು ಬಹಳ ಜನ ದಲಿತರು ಹಿಂದುಳಿದರು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು, ಸಿದ್ದರಾಮಯ್ಯ ಅಂತ ಭಾಷಣ ಶುರು ಮಾಡ್ತದಂಗೆ ಅದು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು. ಯಾಕಪ್ಪ ಬಿಟ್ಕೊಡ್ಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಮೊನ್ನೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ಇತ್ತಲ್ಲ, ಒಂದ್ಸರಿ ನೀನ್ ಆಗಿದ್ರಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ರಾಜ್ಯದ ರಾಜಕಾರಣ ದೇಶದ ರಾಜಕಾರಣ ನಿನ್ನೆಯಿಂದ ಬದಲಾವಣೆ ಆಗಿದೆ ಅನ್ನಂತ ಮಾತು ಸಂತೋಷದಿಂದ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಎರಡೂ ಪಕ್ಷದ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಇಷ್ಟು ಸೌಹಾರ್ದವಾಗಿ ಮತ್ತು ಮಾರ್ಗದರ್ಶನ ಅಂತ ಭಾವಿಸಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಮಾತುಗಳನ್ನ ಇತ್ಲಾಗ ವಿಜೇಂದ್ರ ಅತ್ಲಾಗ ಕುಮಾರಸ್ವಾಮಿ ಇಬ್ಬರೂ ಕೂಡ ಅದನ್ನು ಸ್ವೀಕಾರ ಮಾಡಿದಾರಲ್ಲ, ಇದು ನಮ್ಮೆಲ್ಲರೂ ಸಂತೋಷ ಆಗಿದೆ. ಇದು ಕರ್ನಾಟಕ ರಾಜ್ಯದ ಭವಿಷ್ಯ ಕೂಡ ಹೌದು, ದೇಶದ ಭವಿಷ್ಯ ಕೂಡ ಹೌದು. ಇಷ್ಟು ಮಾತ್ರ ನಾನು ಹೇಳ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಅದು ಇದನ್ನ ಮಾತಾಡಿದ್ದಾರೆ, ನನ್ನ ದಲಿತ ರಾಜಕಾರಣಿ ಅಂತ ಗುರುತಿಸ್ಬೇಡಿ, ದೊಡ್ಡ ಮಾತದು. ಮಾತೆತ್ತರೆ ಕಾಂಗ್ರೆಸ್ನವ್ರು ಬಹಳ ಜನ ದಲಿತರು ಹಿಂದುಳಿದರು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು, ಸಿದ್ದರಾಮಯ್ಯ ಅಂತ ಭಾಷಣ ಶುರು ಮಾಡ್ತದಂಗೆ ಅದು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು. ಯಾಕಪ್ಪ ಬಿಟ್ಕೊಡ್ಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಮೊನ್ನೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ಇತ್ತಲ್ಲ, ಒಂದ್ಸರಿ ನೀನ್ ಆಗಿದ್ರಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ರಾಜ್ಯದ ರಾಜಕಾರಣ ದೇಶದ ರಾಜಕಾರಣ ನಿನ್ನೆಯಿಂದ ಬದಲಾವಣೆ ಆಗಿದೆ ಅನ್ನಂತ ಮಾತು ಸಂತೋಷದಿಂದ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಎರಡೂ ಪಕ್ಷದ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಇಷ್ಟು ಸೌಹಾರ್ದವಾಗಿ ಮತ್ತು ಮಾರ್ಗದರ್ಶನ ಅಂತ ಭಾವಿಸಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಮಾತುಗಳನ್ನ ಇತ್ಲಾಗ ವಿಜೇಂದ್ರ ಅತ್ಲಾಗ ಕುಮಾರಸ್ವಾಮಿ ಇಬ್ಬರೂ ಕೂಡ ಅದನ್ನು ಸ್ವೀಕಾರ ಮಾಡಿದಾರಲ್ಲ, ಇದು ನಮ್ಮೆಲ್ಲರೂ ಸಂತೋಷ ಆಗಿದೆ. ಇದು ಕರ್ನಾಟಕ ರಾಜ್ಯದ ಭವಿಷ್ಯ ಕೂಡ ಹೌದು, ದೇಶದ ಭವಿಷ್ಯ ಕೂಡ ಹೌದು. ಇಷ್ಟು ಮಾತ್ರ ನಾನು ಹೇಳ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಅದು ಇದನ್ನ ಮಾತಾಡಿದ್ದಾರೆ, ನನ್ನ ದಲಿತ ರಾಜಕಾರಣಿ ಅಂತ ಗುರುತಿಸ್ಬೇಡಿ, ದೊಡ್ಡ ಮಾತದು. ಮಾತೆತ್ತರೆ ಕಾಂಗ್ರೆಸ್ನವ್ರು ಬಹಳ ಜನ ದಲಿತರು ಹಿಂದುಳಿದರು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು, ಸಿದ್ದರಾಮಯ್ಯ ಅಂತ ಭಾಷಣ ಶುರು ಮಾಡ್ತದಂಗೆ ಅದು, ದಲಿತರು ಹಿಂದುಳಿದರು ಉದ್ಧಾರಕರು ನಾವು. ಯಾಕಪ್ಪ ಬಿಟ್ಕೊಡ್ಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಮೊನ್ನೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ಇತ್ತಲ್ಲ, ಒಂದ್ಸರಿ ನೀನ್ ಆಗಿದ್ರಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ರಾಜ್ಯದ ರಾಜಕಾರಣ ದೇಶದ ರಾಜಕಾರಣ ನಿನ್ನೆಯಿಂದ ಬದಲಾವಣೆ ಆಗಿದೆ ಅನ್ನಂತ ಮಾತು ಸಂತೋಷದಿಂದ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಎರಡೂ ಪಕ್ಷದ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಇಷ್ಟು ಸೌಹಾರ್ದವಾಗಿ ಮತ್ತು ಮಾರ್ಗದರ್ಶನ ಅಂತ ಭಾವಿಸಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಮಾತುಗಳನ್ನ ಇತ್ಲಾಗ ವಿಜೇಂದ್ರ ಅತ್ಲಾಗ ಕುಮಾರಸ್ವಾಮಿ ಇಬ್ಬರೂ ಕೂಡ ಅದನ್ನು ಸ್ವೀಕಾರ ಮಾಡಿದಾರಲ್ಲ, ಇದು ನಮ್ಮೆಲ್ಲರೂ ಸಂತೋಷ ಆಗಿದೆ. ಇದು ಕರ್ನಾಟಕ ರಾಜ್ಯದ ಭವಿಷ್ಯ ಕೂಡ ಹೌದು, ದೇಶದ ಭವಿಷ್ಯ ಕೂಡ ಹೌದು. ಇಷ್ಟು ಮಾತ್ರ ನಾನು ಹೇಳ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.